ಇದು ಬಟನ್ ಗಾಡಿ ರನ್ನಿಂಗ್ ಆಗೋದು ಈ ಎಫ್ ಬಟನ್ ಅಲ್ಲಿ ಆಮೇಲೆ ಇದು ನ್ಯೂಟ್ರಲ್ ಇದು ರಿವರ್ಸ್ ಮತ್ತೆ ಇದು ಈ ಅಂತ ಇದೆಯಲ್ಲ ಇದು ಎಕನಾಮಿಕ್ ಅಂತ ಹೇಳಿ ಇದರ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಈ ಬೂಸ್ಟಿಂಗ್ ಮೋಡಿಗೆ ಹಾಕಿದ್ರೆ ಚಾರ್ಜ್ ಬೇಗ ಖಾಲಿ ಆಗುತ್ತೆ 65 ಕಿಲೋಮೀಟರ್ ತನಕ ಸ್ಪೀಡ್ ಅಲ್ಲಿ ಹೋಗುತ್ತೆ ಗಾಡಿ ಓಕೆ ಅಲ್ಲಿರ ಮೂರು ಬಟನ್ಸ್ ಅದಲ್ಲ ಇದು ಇಂಡಿಕೇಟರ್ ಇದು ಲೈಟ್ ಡಿಮಾಂಡ್ ಡಿಪೋ ಮತ್ತೆ ಇದು ಹಾರ್ನ್ ಕೆಳಗಿಂದ ಅದು ಪಾರ್ಕಿಂಗ್ ಇದು ಪಾರ್ಕಿಂಗ್ ಇಂದ ಮತ್ತೆ ಇದು ವೈಪರ್ ಇದು ಬ್ಯಾಕ್ ಸೈಡ್ ಅಲ್ಲಿ ಲಗೇಜ್ ಅಲ್ಲಿ ಹಾಕಕ್ಕೆ ಬರಲ್ಲ ಬ್ಯಾಕ್ ಅಲ್ಲಿ ಅವರೇನ್ ಸ್ಪೇಸ್ ಕೊಟ್ಟಿಲ್ಲ ಒಂದು ಟೈರ್ ಇಡಬಹುದು ಅಷ್ಟೇ ಅಷ್ಟೇ ಆದರೆ ಆ ಸ್ಪೇಸ್ ಅನ್ನ ಮುಂದೆ ಕೊಟ್ಟಿದ್ದಾರೆ ನಮ್ಮ ಲಗೇಜ್ ಏನಾದರೂ ಇದ್ರೆ ಮತ್ತೆ ಹಾಗಾಗಿ ಮುಂದೆ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ ಲಗೇಜ್ ಇಡಲಿಕ್ಕೆ ಎಲ್ಲ ಮುಂದೆ ಕೊಟ್ಟರು ಯೂಸ್ ಇಲ್ಲಲ್ಲ ಕಾಲಿಗೆ ಪ್ಯಾಸೆಂಜರ್ ಕಾಲಿಗೆ ಎಲ್ಲ ಸಮಸ್ಯೆ ಕಾಲಿ ಇಡಲಿಕ್ಕೆಲ್ಲ ಹಿಂದೆ ಸ್ವಲ್ಪ ಸ್ಪೇಸ್ ಬೇಕಿತ್ತು ಬೇಕಿತ್ತು ಸರ್ ಡೋರಿಗೆ ಸೈಡಿಗೆ ಆಫ್ ಕೊಟ್ಟಿದ್ರೆ ಓಪನಿಂಗ್ ಎಲ್ಲ ಲಾಕ್ ಇದೆಯಾ ಲಾಕ್ ಇಷ್ಟ ಸರ್ ಇದು ಇಷ್ಟ ಓಪನ್ ಮಾಡೋದು ಆ ಕಡೆ ಲಾಕ್ ಇದೆ ಓಪನ್ ಮಾಡಕ್ಕೆ ಬರಲ್ಲ ಹಾಗೆ ಡೋರ್ ಅಂದಿರೋದು ಒಳ್ಳೇದು ಸೇಫ್ಟಿನೇ ಚೆನ್ನಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಡೋರ್ ಚೆನ್ನಾಗಿದೆ ಮತ್ತೆ ಸೀಟು ಚೆನ್ನಾಗಿ ಕೊಟ್ಟಿದ್ದಾರೆ ಒಳ್ಳೆ ಓಪನಿಂಗ್ ಚೆನ್ನಾಗಿದೆ ಬೇರೆ ಗಾಡಿಗಿಂತಲೂ ಸೀಟ್ ಚೆನ್ನಾಗಿದೆ ಮತ್ತೆ ಬೇರೊಂದು ಸಮಸ್ಯೆ ಏನಂದ್ರೆ ಗಾಡಿ ತೊಳೆಯೋಕೆ ತುಂಬಾ ಕಷ್ಟ ಮುಂದುಗಡೆ ಎಲ್ಲೂ ನೀರು ತಾಕ್ಸಂಗಿಲ್ಲ ಡ್ಯಾಶ್ಬೋರ್ಡ್ಗೆಲ್ಲ ಮುಂದುಗಡೆ ಪೂರ್ತಿ ನಾವು ಡ್ರೈ ಬಟ್ಟೆ ಎಲ್ಲ ಒರೆಸ್ಬೇಕು ಅದೇ ಒಂದು ಸಮಸ್ಯೆ ಬನ್ನಿ ಸರ್ ಸ್ಟಾರ್ಟ್ ಮಾಡಿ ನೋಡುವ ಈಗ ಗಾಡಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಗೊತ್ತಾಗಲಿಲ್ಲ ನೋಡಿ ಸೌಂಡ್ ಕೇಳ್ತಿಲ್ಲ ಲೈಸೆನ್ಸ್ ಏನಾದ್ರು ಬೇಕಾಗುತ್ತಾ ಲೈಸೆನ್ಸ್ ಬೇಕು ಸರ್ ಇದು ಎಲ್ ಎಂ ಬಿ ಲೈಸೆನ್ಸ್ ಬೇಕು ಫೋರ್ ವೀಲರ್ ಇಂದು ಲೈಸೆನ್ಸ್ ಬೇಕು ಮತ್ತೆ ರೋಡ್ ಟ್ಯಾಕ್ಸ್ ಹೊಂದಿಲ್ಲ ಗಾಡಿಗೆ ಮತ್ತೆ ರಿಜಿಸ್ಟ್ರೇಷನ್ ಫೀಸ್ ಇದೆ ಮತ್ತೆ ಎಫ್ ಸಿ ಇದೆಯಾ ಕೇಳಿದೆ ಕಂಪನಿಯಲ್ಲಿ ಅವರೊಂದು ಗೊತ್ತಿಲ್ಲ 2 ವರ್ಷ ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಇನ್ಶೂರೆನ್ಸ್ ಇದೆ 9,000 ರೂಪಾಯಿ ಇನ್ಶೂರೆನ್ಸ್ ಇದೆ ಮತ್ತೆ ಮಾಮೂಲಿ ಗಾಡಿಗೆ ಏನಿದೆ ಎಲ್ಲದೂ ಇದೆ ರೋಡ್ ಟ್ಯಾಕ್ಸ್ ಹೊಂದಿಲ್ಲ ಅಷ್ಟೇ ಬಾಕಿ ಎಲ್ಲ ಇದೆ ಮತ್ತೆ ಹೊಗೆ ಮಾಲಿನ್ಯ ಹೊಗೆ ಅದು ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಇಲ್ಲ ಈ ಗಾಡಿಯಲ್ಲಿ ಮತ್ತೆ ಇದು ಗ್ರೀನ್ ಬೋರ್ಡ್ ಬರುತ್ತೆ ಎಲೆಕ್ಟ್ರಿಕ್ ಗಾಡಿಗೆಲ್ಲ ಗ್ರೀನ್ ಬೋರ್ಡ್ ಬರುತ್ತೆ ಬಾಕಿ ಎಲ್ಲ ಗಾಡಿಗಳಿಗೂ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಬಂದ್ರೆ ಗ್ರೀನ್ ಬೋರ್ಡ್ ಬರುತ್ತೆ ಮತ್ತೆ ಇದಕ್ಕೆ ಆಲ್ ಇಂಡಿಯಾ ಪರ್ಮಿಟ್ ಅಂತ ಹೇಳಿದ್ದಾರೆ ಶೋರೂಮ್ ಇಂದ ಹೇಳಿದ ಆಲ್ ಇಂಡಿಯಾ ಪರ್ಮಿಟ್ ಅಂತ ಹೇಳಿ ಹಾಗಾಗಿ ಇಂಡಿಯಾದಲ್ಲಿ ಇರ್ಬೇಕಾದ್ರೂ ಗಾಡಿ ಓಡಿಸ್ಬೋದು ಅದಕ್ಕೋಸ್ಕರ ಈ ವಾಹನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಟ್ಟಿದ್ದಾರೆ ನಮ್ಮ ಚಾಲನ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ ಥ್ಯಾಂಕ್ ಯು